ನಮಸ್ಕಾರ ವೀಕ್ಷಕರೇ ಇದು ಕರ್ನಾಟಕ ಸೂಪರ್ ಫಾಸ್ಟ್ ನ್ಯೂಸ್ ಚಾನೆಲ್ ನಾನು ನಿಮ್ಮ ನಾವೇಣಿ ಹುಲಿಕೆರೆ ಇದೀಗ ಹೆಡ್‌ಲೈನ್ಸ್ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಹಾಗೂ ನ್ಯಾಯವಾದಿಗಳ ಸಂಘದ ವತಿಯಿಂದ ಪತ್ರಕರ್ತ ಹಾಗೂ ಮಾಧ್ಯಮ ಮಿತ್ರರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಎಸ್ ವೀಕ್ಷಕರೇ, 1948ರಲ್ಲಿ ಸ್ಥಾಪನೆಯಾದ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಸಂಘಟನೆಗೆ ಇಂದು 73ರ ಸಂಸ್ಥಾಪನಾ ದಿನಾಚರಣೆಯ ಸಂಭ್ರಮ. ಇದರ ಅಂಗವಾಗಿ ಕೊರೋನಾ ಫ್ರಂಟ್ಲೈನ್ ವಾರಿಯರ್ಸ್ಗಳಾದ ಪತ್ರಕರ್ತ ಹಾಗೂ ಮಾಧ್ಯಮ ಮಿತ್ರರು ಕೊರೋನಾ ಸಂದರ್ಭದಲ್ಲಿಯೂ ಸಹ ಜೀವದ ಹಂಗು ತೊರೆದು ನಿರಂತರ ಸೇವೆ ಸಲ್ಲಿಸಿದ್ದನ್ನು ಗುರುತಿಸಿ ಅವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಈ ಒಂದು ಕಾರ್ಯಕ್ರಮವನ್ನು ಸಸಿಗೆ ನೀರುಣಿಸುವ ಮೂಲಕ ಉದ್ಘಾಟಿಸಲಾಯಿತು. ನಂತರ ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿಗಳನ್ನು ಎಬಿವಿಪಿ ನಗರ ಅಧ್ಯಕ್ಷ ಗಿರೀಶ್ ಹರಕುಣಿ ಹಾಗೂ ಅತಿಥಿ ಉಪನ್ಯಾಸವನ್ನು ಉಪನ್ಯಾಸಕರಾದ ಕಾರಿಮನಿ, ಉದ್ಘಾಟನಾ ಪರ ಭಾಷಣವನ್ನು ನ್ಯಾಯವಾದಿ ಸಂಘದ ಅಧ್ಯಕ್ಷ ಎಸ್ಪಿ ಆನಿಗೋಳ್, ಮುಖ್ಯ ಅತಿಥಿ ಭಾಷಣವನ್ನು ಪತ್ರಕರ್ತ ಸಂಘದ ಅಧ್ಯಕ್ಷರಾದ ಮಹಾಂತೇಶ್ ತುರ್ಮರಿ ಹಾಗೂ ಅಧ್ಯಕ್ಷ ಭಾಷಣವನ್ನು ಡಾ ಸಿಬಿ ಗಣಾಚಾರಿ, ಪ್ರಾಚಾರ್ಯರು ಅಕ್ಕಮಹಾದೇವಿ ಮಹಿಳಾ ಕಾಲೇಜ್ ಬೈಲೊಂಗಲ್ ಇವರು ಮಾತನಾಡಿದರು. ಈ ಸಂದರ್ಭದಲ್ಲಿ ನ್ಯಾಯವಾದಿಗಳ ಸಂಘದ ನಿಕಟಪೂರ್ವ ಪ್ರಧಾನ ಕಾರ್ಯದರ್ಶಿ ಡಿವೈ ಗರಗದ್, ಕೆಎಲ್ಇ ಕಾಲೇಜು ಪ್ರಾಂಶುಪಾಲರಾದ ಶ್ರೀಧರ್ ನಿರಡಿ, ಉಪನ್ಯಾಸಕರಾದ ಕಾರಿಮನಿ, ಎಬಿವಿಪಿ ಸಂಚಾಲಕರಾದ ಸಿದ್ದಾರೋಡ್ ಹೊಂಡಪ್ನವರ್, ರವಿ ಹುಲ್ಕುಂದ್, ಮಹಾಂತೇಶ್ ರೇಷ್ಮಿ, ಕುಮಾರ್ ರೇಷ್ಮಿ, ಮಹಾಂತೇಶ್ ರಾಜಗೋಳಿ, ರಾಜು ಬಡಿಗೇರ್, ಯುನುಸ್ ಬಡೇಗರ್, ಪ್ರಕಾಶ್ ಬೆಳಗಾವಿ, ಈರನ್ಗೌಡ ಶೀಲ್ವಂತರ್, ಅಭಿಷೇಕ್ ಗಾಡದ್, ನಾಗ್ವೇನಿ ಹುಲಿಕೇರಿ, ಈಶ್ವರ್ ಶಿಲೇದಾರ್, ಕುಮಾರ್ ಬೋರಕ್ನವರ್, ಪ್ರವೀಣ್ ವ್ಯಾಪಾರಿ, ಪ್ರಶಾಂತ್ ದೇಶಪಾಂಡೆ, ಸಿದ್ದಪ್ಪ ಕಂಬಾರ್ ಸೇರಿದಂತೆ ಎಬಿವಿಪಿ ಸಂಘದ ಸದಸ್ಯರು ಹಾಗೂ ಶಾಲಾ ಸಿಬ್ಬಂದಿಗಳು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್, ನಾಗ್ವೇನಿ ಹುಲಿಕೇರಿ, ಕರ್ನಾಟಕ ಸೂಪರ್ ಫಾಸ್ಟ್ ನ್ಯೂಸ್, ಬೈಲ್ಹೊಂಗಲ್. ವಿದ್ಯಾರ್ಥಿ ಪರಿಷತ್ತಿನ ಒಂದು ಪದರಂಜಿತ ಸಮಾರಂಭದ ಜನಾಧ್ಯಕ್ಷತೆಯನ್ನು ವಹಿಸತಕ್ಕಂಥ ನಮ್ಮ ಭಾರತದ ಶಿಕ್ಷಣ ಕ್ರಾಂತಿಯ ಅಧಿಕಾರವನ್ನು ಸೇರಿಕೊಂಡಿರ್ತಕ್ಕಂಥ ಆತ್ಮೀಯರಾದ ಪ್ರಾಚಾರ್ಯ ಗಣಾಧ್ಯದೇವರೇ, ಅವರು ಕೇಂದ್ರ ಸಂಸ್ಥೆಯ ವಾಣಿಜ್ಯ ಕಾಲೇಜಿನ ಪ್ರಾಚಾರ್ಯರು, ಆತ್ಮೀಯರಾದ ನಿರ್ದೇಶಕರೇ, ನ್ಯಾಯವಾದಿಗಳ ಸಂಘದ ಅಧ್ಯಕ್ಷರು, ಆತ್ಮೀಯ ಸ್ನೇಹಿತರಾದ ಶಿವಾನಂದ ನಾಗರವರೇ, ಮಾಜಿ ಪ್ರಧಾನ ಕಾರ್ಯದರ್ಶಿಗಳು, ಅಂದ್ರೆ ಏನ್ ಮಾಡಿದ್ರ ಬಹುಶಃ ನಮ್ಮ ತಾಲೂಕಿನೊಳಗ ಅಂತ ಒಂದು ಪರಿಸ್ಥಿತಿ ಬಂದಿರ್ಲಿಕ್ಕಿಲ್ಲ. ಅದು ಕೂಡ ಕೆಲವಷ್ಟು ವಿದ್ಯಾರ್ಥಿಗಳ